ಸ್ನೇಹಿತರೆ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಶಿಬಿರಗಳನ್ನು ಕಳೆದ ಒಂದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದು ಆನ್ಲೈನ್ನಲ್ಲಿ ಕೋವಿಡ್ ಲಾಕ್ಡೌನ್ ಮೊದಲನೇ ಲಾಕ್ಡೌನ್ ಆದಾಗಿಂದ ಇಲ್ಲಿಯವರೆಗೂ ನಾವು ನಿರಂತರವಾಗಿ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ವ್ಯಕ್ತಿತ್ವ ಆಗೋದು ಯಾವಾಗ ಅಂದರೆ ಕೆಲವೊಂದು ಗುಣಗಳನ್ನ ಮೌಲ್ಯಗಳನ್ನ ನಾವು ನಮ್ಮ ಬದುಕಿಗೆ ಆಡ್ ಮಾಡಿಕೊಂಡಾಗ. ಬದಲಾವಣೆ ಅಷ್ಟೇ ಅಲ್ಲ, ಕೇವಲ ಬದಲಾವಣೆ ಎಲ್ಲರಲ್ಲಿಯೂ ಆಗುತ್ತದೆ. ವಯಸ್ಸು ನಾವೇನ್ ಮಾಡದೇ ಇರಲಿ ಆಗ್ತದೆ. ಆದ್ರೆ ಪರಿವರ್ತನೆ ಆಗೋದು ನನಗೆ ಅರಿವಾಗಬೇಕು, ನಮಗೆ ಅನ್ನಿಸ್ಬೇಕು, ನಾನು ಬದಲಾಗಬೇಕು, ನಾನು ಪರಿವರ್ತನೆ ಹೊಂದಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಶಿಬಿರಗಳನ್ನ ಮಾಡ್ತಾ ಇರ್ತೇವಲ್ಲ. May 9, 2021 ಶಿಬಿರದಲ್ಲಿ ಭಾಗವಹಿಸಿರುವ ಪಾರ್ಟಿಸಿಪೆಂಟ್ಸ್ ಸುಮಾರು 6 ವಿಚಾರಗಳ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳ ಬಗ್ಗೆ ಅಥವಾ ಜನರಲ್ ಆಗಿ ಯಾವುದೇ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನೀವೇ ನಿಮ್ಮ ಜೀವನದ ನಾಯಕ. ಆರಂಭದಿಂದ ಅಂತ್ಯದವರೆಗಿನ ನಿರಂತರ ಪಯಣವೇ ಜೀವನ. ದಿನವ ಬಂಜೆಯ ಮಾಡಬೇಡ, ಮನಸ್ಸಿನ ವ್ಯಾಯಾಮದ ಆಯಾಮ. ಸಿದ್ಧತೆಯಿಂದ ಸಾಧನೆಡೆಗೆ ಸಾಗೋಣ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಮಾರ್ಗದರ್ಶಕರಿಂದ ಸಾಧ್ಯ. ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪಾರ್ಟಿಸಿಪೆಂಟ್ಸ್ ಇವತ್ತು ಮಾತಾಡಿದ್ದಾರೆ. ಆ 6 ವಿಡಿಯೋಗಳು ಕೂಡ ನಿಮಗೆ ಯೂಟ್ಯೂಬ್ನಲ್ಲಿ ಲಭ್ಯ ಆಗ್ತವೆ, ದಯಮಾಡಿ ಗಮನಿಸಿ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ನಮ್ಮ ವರ್ಕ್ಶಾಪಿಗೆ ಬರೋರನ್ನ ಪ್ಲೇಯರ್ಸ್ ಅಂತ ಕರೀತಾನೆ, ಬರೀ ವಿಡಿಯೋ ನೋಡೋರನ್ನ ವ್ಯೂಯರ್ಸ್ ಅಂತ ಕರೀತಾನೆ. ವ್ಯೂಯರ್ಸ್ ನೋಡ್ತಾ ಇರಿ, ನೀವು ಒಂದಿನ ಪ್ಲೇಯರ್ ಆಗಬೇಕು ಅನ್ನೋದು ನನ್ನ ಒಂದು ಆಶಯ. ಯಾಕೆಂದ್ರೆ ಬರೀ ನೋಡ್ಕೊಂಡೇ ಇರ್ತೀವಿ. ಅಂದ್ರೆ ನಾವ್ ಯಾವತ್ತು ಆಕ್ಟಿವ್ ಆಗೋದು, ಪ್ಲೇಯರ್ಸ್ ಆಗೋದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಸೂಚ್ಯವಾಗಿ ನಿಮಗೆ ಮಾಹಿತಿಯನ್ನ ನೀಡ್ತಾ ಒಬ್ಬೊಬ್ಬರನ್ನೇ ಕೇಳ್ತಾ ಹೋಗ್ತೀನಿ ಪ್ರಶ್ನೆಗಳನ್ನ. ಮೊದಲಿಗೆ ಆನಂದ್ ಅವರು. ಆನಂದ್, ನಿಮ್ ಬಗ್ಗೆ, ನಿಮ್ಮ ಹೆಸರು ಮತ್ತೆ ನೀವ್ ಯಾವ ಊರು, ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿ. ಅದೇ ತರ ಬೇರೆಯವರು ಕೂಡ. ಓಕೆ, ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನಾನು ಮೂಲತಃ ರಾಯಚೂರು ಡಿಸ್ಟಿಕ್ ದವರು. ಬಟ್ ನಾನು ಇವಾಗ 2016 ಬೆಂಗಳೂರಲ್ಲಿ ರಾಜೀವ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕ್ವಶನ್ ಬಂದು ಏನಪ್ಪಾ ಅಂದ್ರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಡಿಫ್ರೆನ್ಸ್ ಏನು ಅಂತ ನನ್ಗೆ ಬೇಕಾಗಿತ್ತು. ನಾನು 25 ವರ್ಷ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಸರಿನಲ್ಲೇನೆ ವರ್ಕ್ಶಾಪ್ಸ್ ನ ಮಾಡಿರೋದು. ವ್ಯಕ್ತಿತ್ವ ವಿಕಸನ ಅಂತ ಕನ್ನಡದಲ್ಲಿ ನಾವು ಕರಿತಾ ಇರ್ತೇವೆ. ಇದು ಇಂಗ್ಲಿಷ್ ನಲ್ಲಿ ವಿಕಸನಕ್ಕಿಂತ ಅಭಿವೃದ್ಧಿ, ಡೆವಲಪ್ಮೆಂಟ್ ಅಂತ ಬರ್ತದೆ. ವ್ಯಕ್ತಿತ್ವ ವಿಕಸನಗೊಳ್ಳೋದಕ್ಕೆ ಉದಾಹರಣೆ ಏನು ಅಂದ್ರೆ, ಹೂವು ಅರಳುತ್ತಲ್ವಾ, ಹೂವು ಅರಳೋದಕ್ಕೆ, ವಿಕಸನಗೊಳ್ಳೋದಕ್ಕೆ ಅನ್ನೋದಕ್ಕೆ ನಾವು ನಮ್ಮ ವ್ಯಕ್ತಿತ್ವ, ಎಷ್ಟೋ ಜನ ಕುಬ್ಜುವಾಗಿದ್ದು ಬಿಡುತ್ತೆ, ಕಾಂಟ್ರಾಕ್ಟ್ ಆಗಿದ್ದು ಬಿಡುತ್ತೆ, ಅರಳೋದೇ ಇಲ್ಲ. ಎಷ್ಟೋ ಜನ ಇನ್ನೇನ್ ಸಾಯ್ಬೇಕಾದ್ರೆ ಅವ್ರಿಗೆ ಜೀವನ ಗೊತ್ತಾಗಕ್ಕೆ ಶುರುವಾಗತ್ತೆ, ಅವಾಗ ಏನು ಪ್ರಯೋಜನ ಇಲ್ಲ. ಸೊ ಅಭಿವೃದ್ಧಿ ಹೊಂದಬೇಕು ಅಂತ ಈ ಪರ್ಸನಾಲಿಟಿ ವ್ಯಕ್ತಿತ್ವ ವಿಕಸನವನ್ನ ಈ ಪರ್ಸನಾಲಿಟಿ ಪದ ಸೂಚಿಸುತ್ತೆ ನಿಮ್ಗೆ. ಈ ಟ್ರಾನ್ಸ್ಫಾರ್ಮೇಶನ್ ಅನ್ನುವ ಪದವನ್ನ ಯಾಕೆ ಸೇರಿಸಿದ್ದೇನೆ ಅಂದ್ರೆ, ಹೌದು ಸ್ವಾಮಿ, ವಿಕಸನಗೊಳ್ತಾ ಇರ್ತೀರಿ. ಆ ವಿಕಸನಗೊಳ್ಬೇಕಾದ್ರೆ ನೀವು ಪಾಸಿಟಿವ್ ಆಗಾರು ಆಗ್ಬೋದು, ನೆಗೆಟಿವ್ ಆಗಾರು ಆಗ್ಬೋದು ಚೇಂಜ್ ಆದಾಗ. ಆದ್ರೆ ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಚೇಂಜ್ ಆಗ್ಬೇಕು ಅಂದ್ಬಿಟ್ಟು ಪರಿವರ್ತನೆ ಅನ್ನೋ ಪದನ ಬಳಸ್ತಾ ಇದ್ದೇವೆ. ಯಾಕೆಂದ್ರೆ ಪರಿವರ್ತನೆ ಅಂದ್ರೆ ನಕಾರಾತ್ಮಕವಾದ ಬದಲಾವಣೆಯನ್ನ ಪರಿವರ್ತನೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸಕಾರಾತ್ಮಕವಾದ ಪರಿವರ್ತನೆಯನ್ನ ಮಾತ್ರ, ಸಕಾರಾತ್ಮಕವಾದ ಬದಲಾವಣೆ ಮಾತ್ರ ಪರಿವರ್ತನೆ ಆಗ್ತದೆ ಅನ್ನುವ ವಿಚಾರ. ಜೊತೆಗೆ ಈ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಅನ್ನುವ ಪದವನ್ನ ಈ ಪ್ರಪಂಚದಲ್ಲಿ ಯಾರೂ ಬಳಸ್ತಾ ಇಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಈ ಪದವನ್ನ ನಮ್ಮ ಕೋರ್ಸ್ಗಳಿಗೆ ಏನೋ ಒಂದು 11 ತಿಂಗಳು ಮಾಡದ ಮೇಲೆ ಡಿರೈವ್ ಆಗಿರುವಂತದ್ದು. ಅದರ್ವೈಸ್ ನಮ್ಮ ಕಂಪನಿ ಹೆಸರು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನುವ ಹೆಸರಿನಲ್ಲಿಯೇ ಅನೇಕ ಕೋರ್ಸ್ಗಳನ್ನ ನಾವು ಮಾಡಿದ್ವಿ ಅನ್ನುವ ಮಾಹಿತಿಯನ್ನ ತಮ್ಗೆ ನೀಡ್ತಾ ಇದ್ದೇನೆ. ಮತ್ತೊಬ್ರು ಶಂಕರ್ ಅಂತ ನಮ್ ಜೊತೆ ಇದ್ದಾರೆ. ಎಸ್ ಶಂಕರ್ ಸರ್, ತಮ್ಮ ಬಗ್ಗೆ ಒಂದೆರಡು ಮಾತು ಹಾಗೆ ಪ್ರಶ್ನೆ. ಎಸ್ ಶಂಕರ್. ನಾರಾಯಣ ರಾವ್ ಅಂತ ನನ್ನ ಪೂರ್ತಿ ಹೆಸರು. ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರು. ನಾನು ಬ್ಯಾಂಗ್ಳೂರೆಲ್ಲ ಇದ್ದೀನಿ, ಹೊರದೇಶ ಎಲ್ಲ ಇದ್ದೆ, ಈಗ ವಾಪಸ್ ಬಂದಿದ್ದೀನಿ. ನಿಮ್ಮ ಫೀಡ್ಬ್ಯಾಕ್ ಸಿಕ್ತು ಶಶಿಧರ್ ಕಡೆಯಿಂದ, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ಬಂದಿದೆ. ಈಗ ಪರ್ಸನಾಲಿಟಿ ಹೇಗೆ ಡೆವಲಪ್ ಮಾಡ್ಕೋಬೇಕು ಅಂತ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, how to overcome this negative personality and what are the main components of personality transformation? ನಾವು ಸಾಮಾನ್ಯವಾಗಿ ಪರ್ಸನಾಲಿಟಿ ಅನ್ನೋದನ್ನ 6 ಅಂಶಗಳನ್ನಾಗಿ ನಾವು ಡಿವೈಡ್ ಮಾಡಿದ್ದೇವೆ. ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನ ಅರ್ಥ ಮಾಡ್ಕೊಳ್ತಾ ಬಂದಿದ್ದೇವೆ. ಫಿಸಿಕಲ್, ಶಾರೀರಿಕ, ದೈಹಿಕ, ಮೆಂಟಲ್, ಮಾನಸಿಕ, ಇಂಟೆಲೆಕ್ಚುಯಲ್, ಬೌದ್ಧಿಕ, ಆ ನಂತರ ಎಮೋಷನಲ್, ಭಾವನಾತ್ಮಕ, ಸ್ಪಿರಿಚುಯಲ್, ಆಧ್ಯಾತ್ಮಿಕ, ಫೈನಾನ್ಷಿಯಲ್, ಆರ್ಥಿಕ, ಈ 6 ಅಂಶಗಳನ್ನಾಗಿ ಡಿವೈಡ್ ಮಾಡಿ ಎಲ್ಲ ಒಂದು ವಿಕಸನಗೊಳ್ಳಬೇಕಾದ್ರೆ ಈ 6 ಅಂಶಗಳು ಅಲ್ಲಿ ತುಂಬಾ ಪ್ರಭಾವವನ್ನ ಬೀರುತ್ತೆ. ಅದನ್ನ ಗಮನ ಕೊಡ್ತಾ ಹೋಗಿ. ಈ 6 ಅಂಶಗಳ ಬಗ್ಗೆ ತಾವು ನಿರಂತರವಾಗಿ ಗಮನ ಕೊಡಿ, ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಶಿರಾದ ಶ್ವೇತಾ ಏನ್ ಹೇಳ್ತಾರೆ? ಎಸ್ ಶ್ವೇತಾ. ನಮಸ್ತೆ, ನನ್ನ ಹೆಸರು ಶ್ವೇತಾ, ಮೂಲತಃ ಹುಬ್ಬಳ್ಳಿಯವಳು. ನಾನು ಒಂದು ವೃದ್ಧಾಶ್ರಮದಲ್ಲಿ ಮ್ಯಾನೇಜ್ಮೆಂಟ್ ವರ್ಕಿಂಗ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಕ್ವಶನ್ ಬಂದು ಸರ್ಗೆ ಇವತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಕೋರ್ಸ್ ಗಳನ್ನ ಹಾಗೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಗಳನ್ನ ಮಾಡ್ಬೇಕಂತ ಹೇಗೆ ನಿಮ್ಗೆ ಮೂಡ್ತು ಸರ್? ಅದೊಂದ್ 2 ಮಾತು ಹೇಳ್ಬೇಕು. ನಾನು JCS ಅಂತ ಒಂದು ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆ. 18 to 40 years ಇರೋ ವ್ಯಕ್ತಿಗಳು ಇದರಲ್ಲಿ ಸೇರಬಹುದು. ಆ ಸಂಸ್ಥೆಯಲ್ಲಿ ಕೆಲವೊಂದು ತರಬೇತಿಗಳಲ್ಲಿ ನಾನು ಭಾಗವಹಿಸಿದಾಗ ಹೌದಲ್ಲ, ಈ ಟ್ರೈನರ್ಸ್ ಎಷ್ಟು ಚೆನ್ನಾಗಿ ಎಲ್ಲರ ಮೇಲೆ ಪ್ರಭಾವ ಬೀರ್ತಾರೆ, ನಾನ್ಯಾಕೆ ಒಬ್ಬ ತರಬೇತುದಾರನಾಗಬಾರದು ಅಂತ ಅನಿಸಿ ಆ ತರಬೇತುದಾರನಾಗೋದಕ್ಕೆ ಅನೇಕ ತರಬೇತಿಗಳನ್ನ ಪಡೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಪದವಿಯನ್ನ ಅಮೆರಿಕನ್ ಯೂನಿವರ್ಸಿಟಿಯಿಂದ ಪದವಿಯನ್ನ ಗಳಿಸಿದಾಗ ನನಗೆ ಹೋ, ನನ್ನ ಫೀಲ್ಡು, ನನ್ನ ಆಸಕ್ತಿಯ ಕ್ಷೇತ್ರ ಇದು ಅಂತ ಗುರುತಿಸ್ಕೊಂಡು ಈ ಕಾಯಕದಲ್ಲಿ ನಿರಂತರವಾಗಿ ನಾನು ಸಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಶ್ವೇತಾ. ನಾವು ಬಾಬು ಏನ್ ಕೇಳ್ತಾರೆ ಪ್ರಶ್ನೆ ನೋಡೋಣ. ಎಸ್ ಬಾಬು. ಸರ್, ನಾವು ಎಲ್ಲರಿಗಿಂತ ವಿಭಿನ್ನ ತೋರಿಸ್ಕೊಳಕ್ಕೆ ನಿಮ್ಮ ಮಾರ್ಗದರ್ಶನ ಎಷ್ಟು ಮುಖ್ಯ? ಏನಾಗ್ತದೆ, ಎಷ್ಟೋ ಜನಕ್ಕೆ ಅವ್ರು ಏನು ಅಂತ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಆ ಅರ್ಥ ಆಗ್ಬೇಕಂತ ಅಂದ್ರೆ ನಾವು ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ, ಅವಲೋಕಿಸಿಕೊಳ್ಳುತ್ತಾ, ನಿರಂತರವಾಗಿ ನಮ್ಮನ್ನ ನಾವು ಮರುಶೋಧಿಸಿಕೊಳ್ತಾ ಇರ್ಬೇಕು. ವಿ ಹ್ಯಾವ್ ಟು ರೀಇನ್ವೆಂಟ್ ಅವರ್ ಸೆಲ್ಫ್. ಅದು ಮಾಡ್ತಾ ಮಾಡ್ತಾ ಇದ್ದಾಗ ನಮ್ಗೆ ಹೌ ಐ ಆಮ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನೋದು ಒಂದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ನಮ್ಮನ್ನೇ ನಾವು ಅಪ್ಡೇಟ್ ಮಾಡ್ಕೊಂಡು, ಅಪ್ಗ್ರೇಡ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಪರಿವಿಗೆ ಬಂದಿದೆ, ನನ್ನ ಅರಿವಿಗೆ ಬಂದಿದೆ. ಹಾಗಾಗಿ ಈ ಒಂದು ಕೋರ್ಸ್ನಲ್ಲಿ ನಿರಂತರವಾಗಿ ನಾವು ತೊಡಗಿಸಿಕೊಂಡರೆ, ಸಕ್ರಿಯರಾಗಿದ್ದರೆ, ಪಾಲನೆ ಮಾಡಿದರೆ ಲಾಭ ಗ್ಯಾರಂಟಿ. ಬಾಬು ಅವರೇ. ಹನುಮೇಶ್ ಬಂಡಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹನುಮೇಶ್ ಬಂಡಿ. ಸರ್ ನಮಸ್ಕಾರ. ಎಸ್, ವಿಶ್ವ ಅಮ್ಮನಿರ ದಿನಾಚರಣೆಯ ಶುಭಾಶಯಗಳು. ಸರ್, ನಾನು ಹನುಮೇಶ್ ಎಸ್ ಬಂಡಿ ಅಂತ 2007 ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಯಾದಗಿರಿ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ತಮ್ಮ ಹತ್ರ ಒಂದು ಪ್ರಶ್ನೆ ಏನಂತಂದ್ರೆ, ಸಮಸ್ಯೆಗಳನ್ನ ಸೋಲಿಸಬೇಕಾದ್ರೆ ವ್ಯಕ್ತಿತ್ವ ವಿಕಸನದ ಪಾತ್ರ ಏನು? ಬೇರೆಯವರಾದ್ರೆ ಸಮಸ್ಯೆಗಳು ಬಂದ್ರೆ ಅಯ್ಯೋ ನನಗೆ ಸಮಸ್ಯೆ ಬಂತಲ್ಲಪ್ಪ ಅಂತ ಕಣ್ಣು ಹತ್ರ ಇಟ್ಕೊಂಡ್ರೆ ಈಗ ಒಂದು ಕಣ್ಣು ದೊಡ್ಡದ ಕಾಣಿಸ್ತದೆ. ಏ ಈ ಸಮಸ್ಯೆ ಇಲ್ಲಿ ಬಿದ್ದಿರೋ ಎರ್ರೋ ಆಯ್ತು ನೋಡ್ಕೋತೀನಿ ನಿನ್ನ, ಓಕೆ ಯಾಕೆ ಬಂದೆ, ಏನ್ ಸಮಾಚಾರ, ಓಕೆ ಅಂತ ಸ್ವಲ್ಪ ದೂರದಿಂದ ನೋಡಿದ್ರೆ ಅದು ದೂರ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಆಕಾಶವೇ ತಲೆ ಮೇಲೆ ಬೀಳ್ತು ಅನ್ನೋ ತರ ಇದ್ದು ಬಿಡ್ತೀವಿ. ಯಾವಾಗ್ಲೂ ನಾನು ಹದ್ದಿಂದ ಉದಾಹರಣೆ ಕೊಡ್ತಾ ಇರ್ತಾನೆ. ಮಳೆ ಬಂದಾಗ ಎಲ್ಲ ಪಕ್ಷಿಗಳು ಮರದ ಕೆಳಗಡೆ ಆಶ್ರಯವನ್ನ ಪಡೆದರೆ ಈ ಹದ್ದು ಮೋಡದ ಮೇಲೆ ಹಾರಿ ಹೋಗುತ್ತದೆ. ಅಂದರೆ ಅಲ್ಲಿ ಮಳೆಯೇ ಇರುವುದಿಲ್ಲ. ಯಾಕೆ? ನಾವು ಬೇರೆ ಬೇರೆ ಆಂಗಲ್ ಇಂದ ಪ್ರಶ್ನೆಗಳನ್ನ ನೋಡಿರೋದಿಲ್ಲ. 720 degrees ಆಂಗಲ್ ಇಂದ ನೋಡೋದಕ್ಕೆ ಯಾವಾಗ ನಾವು ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸ್ಪಿರಿಚುಲಿ, ಫೈನಾನ್ಷಿಯಲಿ, ಇಂಟೆಲೆಕ್ಚುಲಿ ಫಿಟ್ ಆಗ್ಬಿಡ್ತೇವೆ, ನಮ್ಮ ಕೇಪಬಿಲಿಟಿ ಜಾಸ್ತಿ ಇರುತ್ತೆ, ನಮ್ಮ ಸಾಮರ್ಥ್ಯ ಯಾವಾಗ ಜಾಸ್ತಿ ಆಗುತ್ತೋ, ನಮ್ಮ ಸಾಮರ್ಥ್ಯ ವೃದ್ಧಿ ಆದ್ರೆ, ಈಗ ಏನ್ ಹೇಳ್ತಾ ಇದ್ದಾರೆ ಕೋವಿಡ್ ನಲ್ಲಿ, ನಿಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಇಮ್ಯುನಿಟಿ ಜಾಸ್ತಿ ಆಯ್ತು ಅಂದ್ರೆ ಕಾಯಿಲೆ ಬರಲ್ಲ, ಹಂಗೆ ಸಮಸ್ಯೆಗಳೇ ಬರೋದೇ ಇಲ್ಲ. ಅಥವಾ ಸಮಸ್ಯೆಗಳು ಬಂದ್ರು ಅದಿಷ್ಟೇನಾ ಅನ್ಕೊಂತೀವಿ. ಬಾಬು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ಯಾರು ಕೇಳ್ತೀರಿ? ಇನ್ ಮುಂದೆ ಪ್ರಿಯಾಂಕ್ ಪ್ರಶ್ನೆ ಕೇಳಬೇಕು ಅಂತ ಕೋರ್ತಾ ಇದ್ದೇನೆ. ಎಸ್ ಪ್ರಿಯಾಂಕ್. ಧನ್ಯವಾದ ಸರ್. ನಾನು ಮೂಲತಃ ತೀರ್ಥಹಳ್ಳಿಯವನು, ಆದರೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೇನೆ. ನಾನು ಲೀಗಲ್ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಮ್ಯಾನೇಜರ್ ಆಗಿ ಟೆನೆಕೋ ಗ್ರೂಪ್ ಆಫ್ ಕಂಪನಿನಲ್ಲಿ ಬೆಂಗಳೂರು ಯಲಹಂಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ನನ್ನ ಪ್ರಶ್ನೆ ಇವತ್ತು ಈ ಭಾಷಣದಲ್ಲಿ ಸ್ಪೀಚ್ನಲ್ಲಿ ಡೆಲಿವರಿ ಇಂಪಾರ್ಟೆಂಟ್ ಆಗತ್ತಾ ಅಥವಾ ಕಂಟೆಂಟ್ ಇಂಪಾರ್ಟೆಂಟ್ ಆಗತ್ತಾ? ಅಂದ್ರೆ ಡೆಲಿವರಿ ಅಂದ್ರೆ ನಮ್ಮ ಏರಿಳಿತ, ನಮ್ಮ ವಾಯ್ಸ್, ಈ ಮಾಡ್ಯುಲೇಷನ್, ಇವೆಲ್ಲ ಇಂಪಾರ್ಟೆನ್ಸ್, ಇದು ಇಂಪಾರ್ಟೆಂಟ್ ಆಗತ್ತಾ ಅಥವಾ ವಿಷಯದಲ್ಲಿ ನಾವು ಮಾತಾಡ್ತಕ್ಕಂಥ ಕಂಟೆಂಟ್ ಪ್ರಾಮುಖ್ಯತೆ ಪಡೆಯುತ್ತೆ? ಇದೆರಡರಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯುತ್ತೆ ಅಂತ ನಾನು ಈಗ ನಿಮ್ಗೊಂದು ವಾಪಸ್ ಒಂದು ಪ್ರಶ್ನೆ ಕೇಳ್ತೀನಿ. ಎಡಗಡೆ ಕಣ್ಣು ನಿಮ್ಗೆ ಇಂಪಾರ್ಟೆಂಟಾ, ಬಲಗಡೆ ಕಣ್ಣು ಇಂಪಾರ್ಟೆಂಟ್ ಅಂತ ಏನ್ ಉತ್ತರ ಕೊಡ್ತೀರಿ? ಎರಡು ಸಮಾನವಾಗಿ ಇಂಪಾರ್ಟೆಂಟ್. ಅಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ. ಸ್ನೇಹಿತರೆ, ಇನ್ ಮುಂದೆ ನಾವು ಲೋಕೇಶ್ ಅವ್ರನ್ನ ಕೇಳೋಣ. ಎಸ್ ಲೋಕೇಶ್, ತಮ್ಮ ಪ್ರಶ್ನೆ. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ. ನಾನು ಮೈಸೂರಲ್ಲಿ ವಾಸವಾಗಿರೋದು. ನಾನು ಮೈಸೂರಲ್ಲಿ ಒಂದು ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ, ಈಗ ನಾವು ಒಂದು ನಮ್ಮ ಕೆಲಸ ಒಂದು 100% 100 ಕೆಲಸ ಮಾಡ್ತೀವಿ ಅನ್ಕೊಳ್ಳಿ, ಅದರಲ್ಲೂ ಒಂದು ಯಾವ್ದೋ ಒಂದು ಮಿಸ್ಟೇಕ್ ಆಗುತ್ತೆ. ಅಂದ್ರೆ ಜನ ಒಂದೇ ಒಂದು ಮಿಸ್ಟೇಕ್ ನ ಮಾತ್ರ ತೋರಿಸ್ 100 ಕೆಲಸ ಆಗಿರೋದನ್ನ ಮರ್ತ್ಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ಮಾರ್ಗದರ್ಶನ ಹೇಳಿ ಸರ್. ಸಿ, ನಮ್ಮಂತ ಕೋರ್ಸಿಗೆ ಬಂದಿದ್ರೆ ಅವರು ನಿಮ್ಮನ್ನ ಮಿಸ್ಟೇಕ್ ಅಂತ ಅನ್ಕೊಳ್ಳಲ್ಲ. ಏಯ್ ಹುಡುಗ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ, ವೆರಿ ಗುಡ್ ಅಂತ ಪುಷ್ ಮಾಡ್ತಾರೆ. ಈಗ ಜನಸಾಮಾನ್ಯರಿಗೆ ಏನಾಗೋಗುತ್ತೆ ಅಂದ್ರೆ, ಯಾವ್ದೋ ಒಂದು ತಪ್ಪಿದ್ರೆ ಆ ತಪ್ಪನ್ನ ಹಿಡ್ಕೊಂಡು ಹೇಳುವಂಥದ್ದು ಅದು ನ್ಯಾಚುರಲ್ ಟೆಂಡೆನ್ಸಿ ಆಗಿ ಬಂದ್ಬಿಟ್ಟಿದೆ. ಆದ್ರೆ ನಾವು ಸಾಧನೆ ಮಾಡೋರು ಇರೋರು ಏನ್ ಗೊತ್ತಾ, ಅವ್ರು ಏನಾದ್ರು ಹೇಳ್ಕೊಳ್ಳಿ, ನನ್ನ ಕಾಯಕ ನಂದು, ನನ್ನ ಲೈಫು ನಂದು, ಲೈಫು ನಂದೇನೆ ಅನ್ಕಂಡು ನಾನು ಮುಂದೆ 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 ಸಾಗುತ್ತಾ ಹೋಗಬೇಕು ಲೋಕೇಶಪ್ಪ. ಓಕೆ, ನೆಕ್ಸ್ಟ್ ಜಂಗಲರಾಯರು. ಸರ್, ಗುರುಗಳಿಗೆ ಶಿಷ್ಯರ ಏಳ್ಗೆ ಆದಾಗ ಬಹಳ ಸಂತೋಷವಾಗತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಏನ್ ಸರ್? ಖಂಡಿತ ಸತ್ಯವಾದ ಮಾತು. ಯಾಕೆಂದ್ರೆ ಕೆಲವು ಒಬ್ಬ ವ್ಯಕ್ತಿ IAS ಆದಾಗ, ಕೆಲವು MLAಗಳಾದಾಗ, ಅಥವಾ ಈಗ ಒಬ್ಬ ನನ್ನ ಆಂಕರಿಂಗ್ ರೆಡಿಯಾದ ನ್ಯಾಷನಲ್ ಅವಾರ್ಡ್ ತಗೊಂಡಾಗ ಎಷ್ಟೊಂದು ಸಂತೋಷ ಆಗೇ ಆಗುತ್ತೆ. ಒಬ್ಬ ಗುರುವಿಗೆ ಶಿಷ್ಯರು ಅಭಿವೃದ್ಧಿ ಹೊಂದಿದಾಗ್ಲಿ ಹೆಚ್ಚು ಸಂತೋಷ ಆಗೋದು. ಆ ಸಂತೋಷ ನನಗೆ ಈ ಬದುಕಿನಲ್ಲಿ ಸಿಕ್ಕಿದೆ, ಅದೇ ನಾನು ಒಂದ್ ರೀತಿ ಕೋಟ್ಯಾಂತರ ರೂಪಾಯಿ ಇರೋ ತರ ಅದೇ ಒಂದು ನನ್ನ ಸಂಪಾದನೆ ಅಂತ ನಾನು ಭಾವಿಸಿದ್ದೇನೆ. ಎಸ್ ಚಂಗಲ, ಥ್ಯಾಂಕ್ ಯು. ವೆಂಕಟೇಶ್ ಏನ್ ಕೇಳ್ತಾರೆ ನೋಡೋಣ. ಎಸ್ ವೆಂಕಟೇಶ್. ಎಸ್ ವೆಂಕಟೇಶ್. ಓ, ಎಲ್ಲ ವಿಶ್ವ ಅವ್ರ ನೆಟ್ವರ್ಕ್ ಸಾರಿ, ವೆಂಕಟೇಶ್ ಅವ್ರದ್ದು ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ. ನಮ್ಮ ವಿಶ್ವ ಏನ್ ಕೇಳ್ತಾರೆ ನೋಡೋಣ. ಎಸ್ ವಿಶ್ವ, ವಾಟ್ಸ್ ಯುವರ್ ಕ್ವಶನ್? ನನ್ನ ಹೆಸರು ವಿಶ್ವ ಅಂತ. ನನ್ನ ಕ್ವಶನ್ ಅಂತಂದ್ರೆ, ಜೀವನದಲ್ಲಿ ಒಬ್ಬ ಉತ್ತಮವಾದ ನಾಯಕನಾಗೋಕೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಕೆಲವು ಹವ್ಯಾಸಗಳನ್ನ ಹಂಚ್ಕೊಂತೀರಾ ಸರ್ ಅಂತ ಕೇಳ್ತೀನಿ, ಇಷ್ಟಪಡ್ತೀನಿ ಸರ್. ಓಕೆ, ನಮಗೆ ನಮ್ಮ ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ನಾವು ನಾಯಕನೆಂದು ಬೀಗದೆ, ಅಹಮ್ಮನ್ನು ತೋರದೆ, ನಾನು ನಿಮ್ಮೊಳಗೊಬ್ಬ ಎಂದು ಭಾವಿಸಬೇಕು. ನಿರಂತರ ಓದುವ ವ್ಯಕ್ತಿ ಆಗಬೇಕು. ನಿರಂತರ ಕಲಿಕೆ ನಮ್ಮದಾಗಬೇಕು. ತುಂಬಾ ಅಧಿಕಾರ, ಹಣ ಬಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂತಹ ಚಾಕಚಕ್ಯತೆ ನಮಗಿರಬೇಕು. ಕಷ್ಟಗಳು, ಸಮಸ್ಯೆಗಳು ಬಂದಾಗ ಕುಗ್ಗದೆ, ಹೆದರದೆ, ಬೆದರದೆ, ಧೈರ್ಯದಿಂದ ಮುನ್ನುಗ್ಗುವ ಆತ್ಮವಿಶ್ವಾಸವುಳ್ಳ ವ್ಯಕ್ತಿ ನಾವಾಗಬೇಕು. ಸ್ನೇಹಿತರೆ, ನೀವೆಲ್ಲರೂ ತುಂಬಾ ಸೊಗಸಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ದೀರಿ. ನನ್ನ ಉತ್ತರ ಹೇಗಿತ್ತು ಅಂತ ನಾನು ತಿಳ್ಕೋಬೇಕು ಅಂದ್ರೆ ನೀವು ಕಾಮೆಂಟ್ ಮಾಡ್ಬೇಕು. ಅಂದ್ರೆ ಯಾಕೆಂದ್ರೆ ನೀವೆಲ್ಲ ಕಾಮೆಂಟ್ ಮಾಡಿ ಹೇಳಿದ್ರೆ, ಎಸ್ ಸರ್ ನಿಮ್ಮ ಒಂದು ಉತ್ತರ ಚೆನ್ನಾಗಿತ್ತು ಅಂತ ನೀವು ಹೇಳಿದ್ರೆ ನನಗೂ ಸಮಾಧಾನ. ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ ಈ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ಸ್ ಬೈ ಜಯಪ್ರಕಾಶ್ ನಾಗತಿಹಳ್ಳಿ ಇದರಿಂದ ಎಷ್ಟು ಲಾಭ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. Thank you very much for being with us. Please do subscribe Jayaprakash Nagathihalli and Business Risk Takers YouTube channel. Thank you. Bye bye.